ಸಾರ್ವಜನಿಕ ಪ್ರದೇಶಗಳನ್ನೇ ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ ಮರಿಯು ಪೋಲ್ ಮತ್ತು ಇರ್ಪಿನ್ನಲ್ಲಿ ಮಿಸೈಲ್ಗಳ ಸುರಿಮಳೆ ಆಗ್ತಾ ಇದ್ದು ಮಿಸೈಲ್ ದಾಳಿಗೆ ನೂರಾರು ಮನೆಗಳು ಧಗ ಧಗಿಸಿವೆ ಇಲ್ಲಿ ತನಕ ನಿರಂತರ ಶೆಲ್ ದಾಳಿಯನ್ನ ಕೂಡ ರಷ್ಯಾ ಸೇನೆ ನಡೆಸ್ತಾ ಇದೆ ಯುಕ್ರೇನ್ನಲ್ಲಿ ಇದೀಗ ರಷ್ಯಾ ತನ್ನ ದಾಳಿಯ ತೀವ್ರತೆಯನ್ನ ಜಾಸ್ತಿ ಮಾಡ್ತಾ ಇದ್ದು ಸಾರ್ವಜನಿಕ ಪ್ರದೇಶಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ಇದೀಗ ರಷ್ಯಾದ ದಾಳಿ ಕ್ಷಣ ಕ್ಷಣಕ್ಕೂ ತೀವ್ರತೆಯನ್ನ ಜಾಸ್ತಿ ಪಡ್ಕೊಳ್ತಾ ಇದ್ದು ರಷ್ಯಾ ಅಧ್ಯಕ್ಷರ ಪುಟಿನ್ ಜೊತೆ ಮೋದಿ ಅವರು ಮಾತನಾಡಿದ್ದಾರೆ ಸುಮಾರು ಐವತ್ತು ನಿಮಿಷಗಳ ಕತ್ತ ಕಾಲ ಒಂದು ಮಾತುಕತೆ ಕೂಡ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ನಮ್ಮ ದೇಶದ ಪ್ರಧಾನಿ ಮೋದಿ ಅವರ ಜೊತೆ ಆಗಿದೆ ಭಾರತೀಯ ಸುರಕ್ಷಿತ ಏರ್ ಗೆ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಜೊತೆಗೆ ಕೇವಲ ರಷ್ಯಾ ಅಧ್ಯಕ್ಷರು ಪುಟಿನ್ ಜೊತೆ ಮಾತ್ರ ಅಲ್ಲ ಇದೀಗ ಜಲನ್ಸ್ಕಿ ಯುಕ್ರೇನ್ ನ ಅಧ್ಯಕ್ಷರು ಜಲನ್ಸ್ಕಿ ಜೊತೆ ಕೂಡ ಮಾತನಾಡಿದ್ರು ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳ ಏರ್ ಲಿಫ್ಟ್ ಮಾಡುವ ವಿಚಾರದಲ್ಲಿ ನಿಮ್ಮ ಸಹಕಾರ ತುಂಬಾ ಚೆನ್ನಾಗಿತ್ತು ಧನ್ಯವಾದಗಳು ಅಂತ ಕೂಡ ತಿಳಿಸ್ತಾ ಅದರ ಜೊತೆಗೆ ಯುದ್ಧ ಅನ್ನೋದ್ರ ಬದಲು ಎಲ್ಲದಕ್ಕೂ ಯುದ್ಧವೇ ಉತ್ತರ ಅಲ್ಲ ಮಾತನಾಡಿ ಕುತ್ಕೊಂಡು ಮಾತನಾಡಿ ಸಂಧಾನ ಮಾಡೋದ್ರ ಮುಖಾಂತರ ಒಂದು ಬಗೆಹರಿಸ್ಕೊಳ್ಳಿ ಅನ್ನುವಂತಹ ಕಿವಿ ಮಾತನ್ನು ಕೂಡ ಎರಡೂ ದೇಶಗಳಿಗೆ ಮೋದಿ ಅವರು ಕೊಟ್ಟಿದ್ದಾರೆ ಸುಮಾರು ಐವತ್ತು ನಿಮಿಷಗಳ ಕಾಲ ರಷ್ಯಾದ ಅಧ್ಯಕ್ಷ ಪುಟಿನ್ ಜೊತೆ ಮೋದಿ ಅವರು ಮಾತನಾಡಿದ್ದಾರೆ ಇದೀಗ ಒಂದ್ ಕಡೆ ಈಗ ನಮ್ಮ ಭಾರತದ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ ಅವ್ರನ್ನ ಕರೆತ್ಕೊಂಡು ಬರೋ ಕರೆತ್ಕೊಂಡು ಬರುವಂತಹ ವಿಚಾರ ಮಗದೊಂದು ಕಡೆ ಯುಕ್ರೇನ್ ಹತ್ತಿ ಉರಿತಾ ಇದೆ ಯುಕ್ರೇನ್ ಬೆಂಕಿಯ ಕಾವಲಿ ಬೈತಾ ಇದೆ ಪ್ರಾಣಿಗಳು ಮನುಷ್ಯರು ಎಲ್ಲರೂ ಕೂಡ ಒಂದ್ ರೀತಿ ನಲುಗಿ ಹೋಗ್ತಾ ಇದ್ದಾರೆ ಹೀಗಿರುವಾಗ ಎಲ್ಲ ಅದೇನ್ ಸಮಸ್ಯೆ ಇದೆಯೋ ಎರಡೂ ದೇಶಗಳು ಕುತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ಳಿ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತಹ ಕಿವಿ ಮಾತನ್ನ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಇದಕ್ಕಿಂತ ಮುಂಚೆ ಯುಕ್ರೇನ್ ಅಧ್ಯಕ್ಷ ಜಲನ್ಸ್ಕಿ ಜೊತೆ ಮೋದಿ ಮಾತನಾಡಿದ್ರು ಇಬ್ಬರಿಗೂ ಕೂಡ ಇಂತಹದ್ದೇ ಸಂದೇಶವನ್ನ ಕೊಟ್ಟಿದ್ದಾರೆ ಬರೋಬರಿ ಹತ್ತತ್ರ ಒಂದು ಗಂಟೆಗಳ ಕಾಲ ದೂರವಾಣಿ ಸಂಪರ್ಕದಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ಜೊತೆ ಮೋದಿ ಅವರು ಮಾತನಾಡಿದ್ದಾರೆ ಮಗದೊಂದು ಕಡೆ ಜಲನ್ಸ್ಕಿ ಅವ್ರ ಜೊತೆ ಮಾತನಾಡುವ ಸಂದರ್ಭದಲ್ಲಿ ನಮ್ಮ ದೇಶದಿಂದ ವಿದ್ಯಾರ್ಥಿಗಳು ಏನು ಮೆಡಿಕಲ್ ಓದ್ಲಿಕ್ಕಂತಹ ದೇಶಕ್ಕೆ ಬಂದಿದ್ರು ನಿಮ್ಮ ದೇಶಕ್ಕೆ ಬಂದಿದ್ರು ಅವ್ರನ್ನ ಏರ್ ಲಿಫ್ಟ್ ಮಾಡುವಲ್ಲಿ ನಿಮ್ಮ ಸಹಕಾರ ಬಹಳ ಉತ್ತಮವಾಗಿತ್ತು ಅದಕ್ಕೆ ಧನ್ಯವಾದ ಅಂತ ಕೂಡ ತಿಳಿಸೋದ್ರ ಮೂಲಕ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಕೂಡ ಮೋದಿ ಅವರು ಮಾತನಾಡಿದ್ದಾರೆ ಈಗ ನಾಲ್ಕು ಮೂವತ್ತಕ್ಕೆ ಒಂದು ಸಭೆ ಕೂಡ ಇದೆ ಸಂಧಾನ ಸಭೆ ಇದು ಮೂರನೇ ಸುತ್ತಿನ ಸಂಧಾನ ಸಭೆ ಇದೇನಾಗುತ್ತೆ ಅನ್ನುವಂತಹ ಕುತೂಹಲ ಅಂತೂ ಇದೆ ಯಾಕಂದ್ರೆ ಎರಡೂ ಅಧ್ಯಕ್ಷರು ತಮ್ಮ ಸ್ಟ್ಯಾಂಡ್ ಅನ್ನ ಬಿಡೋಕೆ ರೆಡಿ ಇಲ್ಲ ಹಾಗಾಗಿ ಏನಾಗುತ್ತೆ ಕಾದ್ ನೋಡ್ಬೇಕು ರಷ್ಯಾದ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಸೈನಿಕರು ಬಲಿಯಾಗಿದ್ದಾರೆ ಸಾವಿರಾರು ಸೈನಿಕರನ್ನ ಯುಕ್ರೇನ್ ಸೈನಿಕರು ಬಂಧಿಸಿದ್ದಾರೆ ಸುಮಾರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಸೈನಿಕರು ಬಲಿಯಾಗಿದ್ದಾರೆ ಎಲ್ಲಿ ರಷ್ಯಾದ ಸೈನಿಕರು ಬಲಿಯಾಗಿರುವಂತದ್ದು ಸಾವಿರಾರು ಸೈನಿಕರನ್ನ ಬಂಧಿಸಿದ್ದಾರೆ ಯುಕ್ರೇನ್ ಸೈನಿಕರು ಗಮನಿಸ್ತಾ ಇದ್ದೀರಿ ಸುಮಿಯಲ್ಲಿ ನೂರಾರು ರಷ್ಯಾ ಸೈನಿಕರು ಯುಕ್ರೇನ್ಗೆ ಶರಣಾಗಿರುವಂತಹ ಚಿತ್ರಣ ಇದು ನೂರಾರು ರಷ್ಯಾ ಸೈನಿಕರು ಯುಕ್ರೇನ್ಗೆ ಶರಣಾಗಿರುವಂತಹ ಚಿತ್ರಣವನ್ನ ಕೂಡ ನೋಡ್ತಾ ಇದೀರಿ ಸಾವಿರಾರು ಸೇನಾ ವಾಹನಗಳನ್ನ ಧ್ವಂಸ ಮಾಡಿದೆ ಯುಕ್ರೇನ್ ಇದೆಲ್ಲವನ್ನ ನೋಡ್ತಾ ಇದ್ದು ರಷ್ಯಾಗೆ ಒಂದ್ ರೀತಿ ಶಾಕ್ ಆಗ್ತದೆ ಅಯ್ಯೋ ಯಾವ್ದೋ ಪುಟ್ಟ ದ್ವೇಷ ಒಂದು ದೇಶ ಅಂತ ಅಂದ್ಕೊಂಡ್ ಬಂದ್ವಿ ಬಟ್ ಇಲ್ಲಿನ ಸೈನಿಕರ ರಣೋತ್ಸಾಹ ಹೇಗಿದೆ ಅವರ ಉತ್ಸಾಹ ಹೇಗಿದೆ ಯುದ್ಧದ ವಿಚಾರದಲ್ಲಿ ನಮ್ಮ ದೇಶವನ್ನ ಕಾಪಾಡ್ಕೊಳ್ಬೇಕು ಅಂದಾಗ ಅವರ ಉತ್ಸಾಹ ಹೇಗಿದೆ ಅನ್ನುವಂಥದ್ದನ್ನ ನೋಡಿ ರಷ್ಯಾವೇ ಒಂದ್ ರೀತಿ ಶಾಕ್ ಆಗ್ಬಿಟ್ಟಿದೆ ಸಾವಿರಾರು ಸೇನಾ ವಾಹನಗಳನ್ನ ಧ್ವಂಸ ಮಾಡಿದೆ ಯುಕ್ರೇನ್ ರಷ್ಯಾದ ಸೇನಾ ವಾಹನಗಳನ್ನು ಸಾವಿರಾರು ಜೊತೆಗೆ ಸೈನಿಕರನ್ನ ಕೂಡ ಅವ್ರನ್ನ ಶರಣಾಗುವಂತೆ ಮಾಡಿರುವಂತಹ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ ನೂರಾರು ಜನ ರಷ್ಯಾದ ಸೈನಿಕರನ್ನ ಯುಕ್ರೇನ್ ಸೈನಿಕರು ಬಂಧಿಸಿದರೆ ಶರಣಾಗುವಂತೆ ಮಾಡಿದ್ದಾರೆ ಮತ್ತೊಂದು ಕಡೆ ಸಾವು ನೋವುಗಳಿಗೆ ಲೆಕ್ಕವೇ ಇಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸಾವು ನೋವುಗಳಾಗಿದೆ ಪ್ರಮುಖವಾಗಿ ಯೋಧರು ಅಂತ ಬಂದಾಗ ರಷ್ಯಾದಲ್ಲಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಸೈನಿಕರು ಬಲಿಯಾಗಿದ್ದಾರೆ ಬಟ್ ರಷ್ಯಾದಲ್ಲಿ ಮಾತ್ರ ಅಂದ್ರೆ ಇಲ್ಲ ಯುಕ್ರೇನ್ನಲ್ಲೂ ಕೂಡ ಸಾವಿರಾರು ಜನ ತಮ್ಮ ಜೀವವನ್ನ ತೆತ್ತಿದ್ದಾರೆ ದೇಶಕ್ಕೋಸ್ಕರ ಬಟ್ ಇದೀಗ ರಷ್ಯಾ ರಷ್ಯಾದ ಸೈನಿಕರು ಅಂತ ನೋಡಿದಾಗ ಸುಮಾರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಸೈನಿಕರು ಬಲಿಯಾಗಿದ್ದಾರೆ ಯುಕ್ರೇನ್ ಸೈನಿಕರ ಈ ಒಂದು ರಣೋತ್ಸಾಹವನ್ನ ನೋಡ್ತಾ ಇದ್ದು ರಷ್ಯಾಗೆ ಒಂದ್ ರೀತಿ ಶಾಕ್ ಆಗಿದೆ ಏನಪ್ಪಾ ಇವರುಗಳು ಹೀಗೆ ಅನ್ನುವಂತಹ ಶಾಕ್ ಅಲ್ಲಿದೆ ರಷ್ಯಾ ಮತ್ತೊಂದು ಕಡೆ ಇಲ್ಲಿ ತನಕವು ಇದು ಇವತ್ತು ನೋಡಿ ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಈ ಒಂದು ಯುದ್ಧ ಅನ್ನುವಂಥದ್ದು ಯುಕ್ರೇನ್ನಲ್ಲಿ ಇಲ್ಲಿ ತನಕ ಸಾವಿರಾರು ಸೇನಾ ವಾಹನಗಳನ್ನ ಧ್ವಂಸ ಮಾಡಿದೆ ಯುಕ್ರೇನ್ ಯುಕ್ರೇನ್ ಇದೀಗ ರಷ್ಯಾದ ಸಾವಿರಾರು ಸೇನಾ ವಾಹನಗಳನ್ನ ಧ್ವಂಸ ಮಾಡಿದೆ ಇದರ ಮಧ್ಯೆ ಎರಡೂ ಚಿತ್ರಣವನ್ನ ನೋಡ್ತಾ ಇದ್ರಿ ಇದು ಇವತ್ತಾದಂತಹ ಒಂದು ಸೇನಾ ವಾಹನಗಳನ್ನ ಧ್ವಂಸ ಮಾಡಿದಂತಹ ಚಿತ್ರಣ ಒಂದ್ ಕಡೆ ಆದರೆ ಈಗ ಪೆಟ್ರೋ ಈ ಒಂದು ಕಚ್ಚಾ ತೈಲ ಏನಿತ್ತು ಆ ಬಂಕರ್ಗಳ ಮೇಲೂ ಕೂಡ ಶ್ರದ್ಧಾಳಿ ಮಾಡಿತ್ತು ರಷ್ಯಾ ಮಗದೊಂದು ಕಡೆ ರಷ್ಯಾದ ಸೈನಿಕರು ಶರಣಾಗಿರುವಂತಹ ಚಿತ್ರಣ ದೇಶ ತೊರಿತಾ ಇದ್ದ ನಾಗರಿಕರಿಗೂ ಕೂಡ ಗುಂಡೇಟ್ ಹೊಡ್ತಿದ್ದಾರೆ ಮಿಸೈಲ್ ದಾಳಿಗೆ ಕಾರು ಸಮೇತ ಅಮಾಯಕ ವ್ಯಕ್ತಿಯೊಬ್ಬರು ಸುಟ್ಟು ಕರೆಕ್ಟ್ಲಾಗಿದ್ದಾರೆ ರಷ್ಯಾದ ಮಿಸೈಲ್ ದಾಳಿಗೆ ಗಮನಿಸ್ತಾ ಇದ್ದಾರೆ ಬಟ್ ಇದೆಲ್ಲ ತೀರಾ ಅಮಾನವೀಯ ಕೃತ್ಯ ಅನ್ಸುತ್ತೆ ಯಾಕಂದ್ರೆ ಪಾಪ ನೋಡಿ ಅವರು ಜೀವ ಉಳಿಸ್ಕೊಳ್ಳೆ ಒಂದು ಸ್ಥಳದಿಂದ ಮತ್ತೊಂದು ಕಡೆಗೆ ಹೋಗೋಣ ದೇಶ ಬಿಟ್ಟರು ಪರವಾಗಿಲ್ಲ ಅಂತ ಒಂದು ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂತವ್ರ ಮೇಲೆ ಈ ರೀತಿಯಾಗಿ ದಾಳಿ ಮಾಡ್ತಾರೆ ಅಂದಾಗ ಏನಾಗ್ಬೇಡ ನೋಡಿ ಅಲ್ಲಿ ಕಾರಂತೂ ನೋಡಬಾರದಂತಹ ಸ್ಥಿತಿಯಲ್ಲಿದೆ ಅದರೊಳಗಿದ್ದಂತಹ ಪ್ರಯಾಣಿಕ ಹೇಗಿದ್ದಾರೆ ಹಾಗಾದ್ರೆ ಅವ್ರ ಪರಿಸ್ಥಿತಿ ಏನಾಗಿರ್ಬೇಡ ಸುಟ್ಟು ಕರುಕ್ಲಾಗಿದ್ದಾರೆ ಕಾರು ಸಮೇತ ಅಮಾಯಕ ವ್ಯಕ್ತಿಯೊಬ್ರು ಜೀವ ಉಳಿಸ್ಕೊಳ್ಳೋಣ ಅಂತ ದೇಶ ಬಿಟ್ಟು ಹೋಗೋಣ ಅಂತ ನಿರ್ಧರಿಸಿದ ವ್ಯಕ್ತಿಯೊಬ್ರು ಸುಟ್ಟು ಕರುಕ್ಲಾಗಿರುವ ಘಟನೆ ಪ್ರತಿಯೊಂದು ಪ್ರತಿದಿನವೂ ಇಂಥವು ಐದಾರು ಕಡೆ ನಡೀತಲೇ ಇದೆ ಆಮೇಲೆ ಮೊನ್ನೆ ಒಂದು ನೋಡ್ತಾ ಇದ್ವಿ ನಾವು ಆ ಯುದ್ಧ ಟ್ಯಾಂಕ್ಗಳು ಟ್ಯಾಂಕರ್ಗಳು ರಷ್ಯಾದ ಯುದ್ಧ ಟ್ಯಾಂಕರ್ ಇದೇ ರೀತಿಯಾಗಿ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ ಕಾರ್ ಮೇಲೆ ಒಂದ್ ರೀತಿ ನಾವು ಲಿಂಬೆ ಹಣ್ಣನ್ನ ಲಿಂಬೆ ಹಣ್ಣು ಕೆಳಗಿಟ್ಕೊಂಡು ಕಾಲಲ್ಲಿ ತುಳಿತೀವಲ್ಲ ಆ ರೀತಿಯಾಗಿ ಹತ್ತಿಸ್ಕೊಂಡು ಹೋಗಿತ್ತು ಇಂತಹ ಚಿತ್ರಗಳ ಚಿತ್ರಣಗಳನ್ನ ನೋಡಿದಾಗ ರಷ್ಯಾದ ಮೈಂಡ್ಸೆಟ್ ಹೇಗಿದೆ ಏನಿದೆ ಏನ್ ಅನ್ಕೊಂಡಿದೆ ಯುಕ್ರೇನ್ ಜನರನ್ನ ಅನ್ನುವ ಪ್ರಶ್ನೆ ಕಾಡುತ್ತೆ ಯಾಕಂದ್ರೆ ಅಧ್ಯಕ್ಷರು ಅಧ್ಯಕ್ಷರು ತಮ್ಮ ಸ್ಟ್ಯಾಂಡ್ ಅನ್ನ ಬಿಡದೆ ತಮ್ಮ ಪ್ರತಿಷ್ಠೆಯನ್ನ ಬಿಡದೆ ಜನಸಾಮಾನ್ಯರನ್ನ ಈ ರೀತಿಯಾಗಿ ಒಂದ್ ರೀತಿ ಇದು ಕೊಲೆ ಮಾಡಿತ್ತರನೆ ಇದು ಪಾಪ ಏನು ತಪ್ಪಿಲ್ಲ ನೋಡಿ ಜೀವ ಉಳಿಸ್ಕೊಳಕ್ಕೆ ಹೋಗ್ತಿದ್ದವ್ರನ್ನ ನೀವು ಈ ರೀತಿಯಾಗಿ ಬಲಿ ಕೊಡ್ತೀರಿ ರಸ್ತೆ ಮೇಲೆ ಅಂದ್ರೆ ಯಾರು ಧೈರ್ಯ ಮಾಡ್ತಾರೆ ಅದ್ರ ಮಧ್ಯೆ ಎಲ್ಲ ಒಂದ್ ಸ್ವಲ್ಪ ಹೊತ್ತು ಹೇಳುತ್ತದು ಅದು ನಾವು ಕದನ ವಿರಾಮ ಘೋಷಣೆ ಮಾಡಿದೀವಿ ಯಾರು ಹೋಗೋರ್ ಹೋಗ್ಬೋದು ಅಂತಾರೆ ಗೊತ್ತಿಲ್ಲ ರಷ್ಯಾದ ಏನ್ ತಲೆಯಲ್ಲಿ ಇಟ್ಕೊಂಡು ಯುದ್ಧವನ್ನ ಮಾಡ್ತಾ